ಮಹಿಳಾ ಆಯೋಗ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಕಾರ್ಯಕ್ರಮವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್, ಉತ್ತರ ಕರ್ನಾಟಕದ ಪಂಚಿಮ ಈ ಬೆಳ್ಳಿಯ ಮನಸ್ಸಿನ ಜನರ ಕರ್ನಾಟಕ ರಾಜ್ಯ. ಬಳಿಕ ನಾಗಲಕ್ಷ್ಮಿ ಚೌಧರಿ, ಮಹಿಳೆಯರು ಇಂದಿಗೂ ಹೋರಾಟದ ಮೂಲಕ ಸಾಮಾಜಿಕ ರಾಜಕೀಯ ಪ್ರಾತಿನಿಧ್ಯ ಪಡೆಯಬೇಕಾದ ಪರಿಸ್ಥಿತಿ ಇದೆ. ಹೋರಾಟದ ಮೂಲಕ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ ಮಹಿಳೆಯರು ಯಶಸ್ವಿಯಾಗಿದ್ದಾರೆ. ಸಾಮಾಜಿಕ ಸ್ಥಾನಮಾನ ಗಳಿಸಿ ಅಭಿವೃದ್ಧಿ ಸಾಧಿಸುವುದು ಅಗತ್ಯವಾಗಿದೆ ಎಂದರು. ನಾನು ಮುಖ್ಯಮಂತ್ರಿಗಳಿಗೆ ಬರೀತೀನಿ, ಕರ್ನಾಟಕ ಸರ್ಕಾರಕ್ಕೆ ಬರೀತೀನಿ, ಎಲ್ಲದರಲ್ಲೂ ರಾಜಕೀಯ ರಂಗದಲ್ಲೂ ಸಹ ಅವರಿಗೆ ಮಾನ್ಯತೆ ಕೊಡಿ, ಅವರಿಗೆ ನಾಮಿನೇಷನ್ ಮಾಡಿ, ಅವ್ರ ಎಲೆಕ್ಷನ್ ಅಲ್ಲಿ ಹೋರಾಡಲಿಕ್ಕೆ ಶಕ್ತಿ ಇದೆ ಇರ್ಬೋದು, ಅವರನ್ನು ಒಬ್ಬರನ್ನ ಗುರುತಿಸಿ ಅವರನ್ನ ಅಸೆಂಬ್ಲಿಗೆ ಕಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು.